ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಎರಡು ಪಾಯಸದ ರೆಸಿಪಿಗಳನ್ನು ತಗೊಂಡು ಬಂದಿದ್ದೀನಿ. ಒಂದು ಅಕ್ಕಿ ಕಡಲೆಬೇಳೆ ಪಾಯಸ, ಮತ್ತು ಇನ್ನೊಂದು ಬಂದು ಗೋಧಿ ನುಚ್ಚಿನ ಪಾಯಸ. ಎರಡೂ ತುಂಬಾ ರುಚಿಯಾಗಿರುವಂಥ ರೆಸಿಪಿಗಳು, ಹಬ್ಬದ ದಿವಸಗಳಲ್ಲೆಲ್ಲ ಮಾಡ್ಕೊಳ್ಳೋವಂಥ ರೆಸಿಪಿ. ಮೊದಲು ಈ ಅಕ್ಕಿ ಕಡಲೆಬೇಳೆ ಪಾಯಸಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡೋಣ. ಮೊದಲು ಒಂದು ಅರ್ಧ ಕಪ್ಪು ಮೆಷರ್ಮೆಂಟ್ ಕಪ್ಪಲ್ಲಿ ಆಗುವಷ್ಟು ಕಡಲೆಬೇಳೆನ ತಗೊಳ್ಬೇಕು. ಅಕ್ಕಿ ಒಂದು 3 ಟೇಬಲ್ ಸ್ಪೂನಷ್ಟು ಅದ್ರ ಜೊತೆಗೇ ಸೇರಿಸ್ಕೊಳ್ಳೋಣ. ನೀರು ಹಾಕಿಬಿಟ್ಟು ಎರಡೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಎರಡೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಒಂದು 2 ಅವರು ನೆನೆಸ್ಕೊಳ್ಳೋಣ. ಆಮೇಲೆ ಈ ನೆಂದಿರೋ ಅಕ್ಕಿ ಮತ್ತು ಕಡಲೆಬೇಳೆ, ಬೆಲ್ಲ ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕಪ್ಪು ಬೇಳೆಗೆ 1/4 ಕಪ್ಪು ಬೆಲ್ಲ, ಒಂದು ಕಾಯಿತುರಿ 1 ಕಪ್ಪು, ಗಸಗಸೆ 1 ಟೇಬಲ್ ಸ್ಪೂನು, ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು ಸ್ವಲ್ಪ ಗೋಡಂಬಿ, ಒಣ ದ್ರಾಕ್ಷಿ ಒಂದು ಸ್ವಲ್ಪ, ಬಾದಾಮಿ ಒಂದು ಸ್ವಲ್ಪ, ಏಲಕ್ಕಿ ಒಂದು 4. ಇವಿಷ್ಟು ಸಾಮಗ್ರಿಗಳು. ಮೊದಲು ಈ ನೆಂದಿರೋ ಅಕ್ಕಿ ಮತ್ತು ಬೇಳೆನ ಒಂದು ಕುಕ್ಕರ್ಗೆ ಸೇರಿಸೋಣ. ಇದೊಂದು 2 ಅವರ್ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಮೃದುವಾಗಿ ಬೇಯುತ್ತೆ. ಇದಕ್ಕೆ ಒಂದಕ್ಕೆ 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಅದನ್ನು ಒಂದು ಸಲ ಕಲಕ್ಬಿಟ್ಟು ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸ್ಕೊಳ್ಳೋಣ. ಆಮೇಲೆ ಗಸಗಸೆನ ಸ್ವಲ್ಪ ಹುರ್ಕೊಳ್ಬೇಕು. ಅದಕ್ಕೆ ಒಂದು ಚಿಕ್ಕ ಸೌಟ್ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಹುರಿದು 6 ತೆಗೆದಿಟ್ಕೊಳ್ಳೋಣ. ಆಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಕಾಯಿತುರಿನ ಸೇರಿಸ್ಕೊಳ್ಳೋಣ. ಈ ಹುರಿದು 6 ಗಸಗಸೆನ ಅದ್ರ ಜೊತೆ ಸೇರಿಸೋಣ. ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈ ಥರ ಸ್ಮೂತಾಗಿ ಇರಬೇಕು ಪೇಸ್ಟ್. ಆಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದು ಬೆಲ್ಲ ಸೇರಿಸೋಣ. ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಅದನ್ನು ಕರಗಿಸ್ಕೊಳ್ಳೋಣ. ಈ ಕರಗಿರೋ ಬೆಲ್ಲನ ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡಬೇಕಾಗಿದೆ ಆ ಪಾಯಸದ ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ನಾವು ಈ ರುಬ್ಬಿಟ್ಕೊಂಡಿದ್ದ ಪೇಸ್ಟನ್ನು ಸಹ ಸೇರಿಸೋಣ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ಸೇರಿಸೋಣ. ಒಟ್ಟು 1/6 ನೀರನ್ನು ಉಪಯೋಗಿಸಿದ್ದೀನಿ ನಾನು. ಅದನ್ನು ಕುದಿಯೋಕೆ ಬಿಟ್ಬಿಡೋಣ. ಇದು ಕುದಿ ಹತ್ತಿದಾಗ ನಾವು ಈ ಬೇಯಿಸಿಟ್ಕೊಂಡಿದ್ದು ಕಡಲೆಬೇಳೆ ಮತ್ತು ಅಕ್ಕಿನ ಇದಕ್ಕೆ ಸೇರಿಸೋಣ. ಸೇರಿಸ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣ. 4 ಏಲಕ್ಕಿ ಇಟ್ಕೊಂಡಿದ್ವಲ್ಲ ಅದನ್ನು ಕುಟ್ಬಿಟ್ಟು ಆ ಪುಡಿನೂ ಸಹ ಅದಕ್ಕೆ ಸೇರಿಸೋಣ. ಆಮೇಲೆ ಒಂದು ಚಿಕ್ಕ ಬಾಂಡ್ಲೆ ಇಟ್ಕೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದು ತುಪ್ಪನ ಸೇರಿಸ್ಕೊಳ್ಳೋಣ. ಬಾದಾಮಿನೂ ಸಹ ಅದಕ್ಕೆ ಹಾಕ್ಕೊಳ್ಳೋಣ. ಗೋಡಂಬಿನೂ ಸಹ ಸೇರಿಸ್ಕೊಳ್ಳೋಣ. ಆಮೇಲೆ ಒಣ ದ್ರಾಕ್ಷಿನೂ ಸಹ ಹಾಕ್ಬಿಟ್ಟು ಈ ದ್ರಾಕ್ಷಿ ಎಲ್ಲ ದಪ್ಪಗಾಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಗೋಡಂಬಿ ಎಲ್ಲ ಕೆಂಪಗಾಗತ್ತೆ, ದ್ರಾಕ್ಷಿ ಎಲ್ಲ ಗುಂಡು ಗುಂಡಗಾಗತ್ತೆ. ಅಲ್ಲಿವರೆಗೂ ಇದನ್ನು ಹುರಿದು ಈ ಕುದೀತಾ ಇರೋವಂಥ ಈ ಪಾಯಸಕ್ಕೆ ಸೇರಿಸ್ಬಿಟ್ಟು ಸ್ಟೌನ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಇದನ್ನೊಂದು 15 ನಿಮಿಷ ಮುಚ್ಚಿಟ್ಬಿಡೋಣ. ಅದೆಲ್ಲ ಚೆನ್ನಾಗಿ ಸೆಟ್ಲಾಗಿರುತ್ತೆ ಕನ್ಸಿಸ್ಟೆನ್ಸಿ ಎಲ್ಲ. ಇವಾಗ ಈ ರುಚಿಕರವಾಗಿರೋವಂಥ ಈ ಕಡಲೆಬೇಳೆ ಮತ್ತು ಅಕ್ಕಿ ಪಾಯಸ ತಯಾರಾಯಿತು. ಮುಂದಿಂದು ರೆಸಿಪಿ ಬಂದು ಗೋಧಿ ನುಚ್ಚಿನ ಪಾಯಸ. ಈ ಗೋಧಿ ನುಚ್ಚಿನ ಪಾಯಸನೂ ಅಷ್ಟೇ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮತ್ತು ತುಂಬಾ ರುಚಿಯಾಗೂ ಸಹ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ಗೋಧಿ ನುಚ್ಚಿನ ಪಾಯಸ ಮಾಡೋಕ್ಕೆ ಹಾಲು ಉಪಯೋಗಿಸ್ಕೊಂಡಿದ್ದೀನಿ. ಕಾಯಿತುರಿ ಗಸಗಸೆ ಜೊತೆಗೆ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ. ಆ ಪಾಯಸದಲ್ಲಿ ಹಾಲನ್ನು ಉಪಯೋಗಿಸಿಲ್ಲ. ಈ ಒಂದು ಗೋಧಿ ನುಚ್ಚಿನ ಪಾಯಸ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಗೋಧಿ ನುಚ್ಚು 1/2 ಕಪ್ಪು, ಬೆಲ್ಲ 1 ಕಪ್ಪು, 1/2 ತೊಗೊಂಡಿದ್ದೀನಿ. ಮತ್ತು ಕಾಯಿತುರಿ 1/2 ಕಪ್ಪು, ಗಸಗಸೆ 1 ಟೇಬಲ್ಸ್ಪೂನು, ಹಾಲು 1/2 ಕಪ್ಪಷ್ಟು ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ, ಬಾದಾಮಿ 1 ಸ್ವಲ್ಪ, ಗೋಡಂಬಿ 1 ಸ್ವಲ್ಪ,
ಒಣ ದ್ರಾಕ್ಷಿ ಒಂದು ಸ್ವಲ್ಪ, ಮತ್ತು ಒಂದು 4 ಏಲಕ್ಕಿ. ಮೊದಲು ಈ ಗೋಧಿ ನುಚ್ಚನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಬಿಟ್ಟು ಎರಡೆರಡು ಸಲ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಇದನ್ನು ನೀರು ಹಾಕ್ಬಿಟ್ಟು ಒಂದು 3/4 ಗಂಟೆ ನೆನೆಸ್ಕೊಳ್ಬೇಕು. 3/4 ಗಂಟೆ ನೆನೆಸಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ. ಈ ಗಸಗಸೆಗೂ ಒಂದು ಸ್ವಲ್ಪ ಅದ್ರ ಜೊತೆ ಅಲ್ಲಿ ನೀರು ಹಾಕಿ ಒಂದು 3/4 ಗಂಟೆ ನೆನೆಸ್ಕೊಂಬಿಡೋಣ. ಆಮೇಲೆ ಒಂದು ಕುಕ್ಕರ್ ತೊಗೊಳ್ಳೋಣ. ಅದಕ್ಕೆ ನಾವು ಈ ತೊಳೆದು ನೆನೆಯಾಕಿಟ್ಟಿದ್ದು ಗೋಧಿ ನುಚ್ಚನ್ನು ಸೇರಿಸೋಣ. 1 ಕಪ್ಪಷ್ಟು ನೀರು ಹಾಕೋಣ, ಮತ್ತು 1 ಕಪ್ಪು ಹಾಲು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಕಲಕ್ಬಿಟ್ಟು ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 4 ವಿಷಲ್ಲು ಕೂಗಿಸ್ಕೊಳ್ಳೋಣ. ಆಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. 4 ಏಲಕ್ಕಿನೂ ಸಹ ಅದ್ರ ಜೊತೆಗೆ ಸೇರಿಸೋಣ. ಈ ನೆನೆಸಿದ್ದ ಗಸಗಸೆನೂ ಇದ್ರ ಜೊತೆಗೇ ಸೇರಿಸೋಣ. ಈ ಪಾಯಸದಲ್ಲಿ ನಾನು ಗಸಗಸೆ ಹುರಿದಿಲ್ಲ, ಹಾಗೆ ನೇರವಾಗಿ ಸೇರಿಸಿದ್ದೀನಿ ನೆನೆಸ್ಬಿಟ್ಟು. ಈ ಥರ ನೈಸಾಗಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರೆಗೆ ನಾವು ಇಟ್ಕೊಂಡಿದ್ದೀವಿ ಬೆಲ್ಲ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಈ ಕರಗಿರೋ ಬೆಲ್ಲನ ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡಬೇಕಾಗಿದೆ ಆ ಪಾಯಸದ ಪಾತ್ರೆಗೆ ಸೋಸ್ಕೊಳ್ಳೋಣ. ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಿ ಪೇಸ್ಟನ್ನು ಸಹ ಅದ್ರ ಜೊತೆಗೆ ಸೇರಿಸಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಅದ್ರ ಜೊತೆಗೇ ಸೇರಿಸ್ಕೊಳ್ಳೋಣ. ಅದನ್ನು ಕುದಿಯೋಕ್ಕೆ ಬಿಡೋಣ. ಇದೆಲ್ಲ ಕುದಿ ಹತ್ತಾಗ ನಾವು ಈ ಬೇಯಿಸ್ಕೊಂಡಿದ್ದು ಗೋಧಿ ನುಚ್ಚನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಒಂದು ಚಿಕ್ಕ ಸೌಟಲ್ಲಿ ತುಪ್ಪ ತೊಗೊಳ್ಳೋಣ. ಈ ಬಾದಾಮಿನೂ ಸಹ ಅದಕ್ಕೆ ಹಾಕ್ಕೊಳ್ಳೋಣ. ಅದನ್ನೆಲ್ಲ ಒಂದು ಸಲ ಕೈ ಆಡಿಕೊಂಡು ಗೋಡಂಬಿ ಸೇರಿಸೋಣ. ಅದನ್ನು ಒಂದು ಸಲ ಕೈ ಆಡಿಕೊಂಡು ಒಣ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ದ್ರಾಕ್ಷಿಯೆಲ್ಲ ದಪ್ಪಗಾಗಿ ಗೋಡಂಬಿ ಎಲ್ಲ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ಈ ಕುದೀತಾ ಇರೋಂಥ ಪಾಯಸಕ್ಕೆ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಇದು ಅಷ್ಟೇ, ಗೋಧಿ ನುಚ್ಚಿನ ಪಾಯಸ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಾವು ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನೊಂದು 15 ನಿಮಿಷ ಮುಚ್ಚಿಟ್ಬಿಡೋಣ. ಆಮೇಲೆ ಇನ್ನೊಂದು 1 ಕಪ್ಪಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಕನ್ಸಿಸ್ಟೆನ್ಸಿನೂ ಪಾಯಸದ್ದು ಕರೆಕ್ಟಾಗಿ ಆಗುತ್ತೆ, ಮತ್ತು ತುಂಬಾ ರುಚಿಯಾಗೂ ಇರುತ್ತೆ. ಈ ಒಂದು ಅಕ್ಕಿ ಕಡಲೆಬೇಳೆ ಪಾಯಸ ಮತ್ತು ಈ ಗೋಧಿ ನುಚ್ಚಿನ ಪಾಯಸ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.